ನಮಸ್ಕಾರ ಸ್ನೇಹಿತರೆ, ನಿಮ್ಮ ಶತ್ರುಗಳು ಎಷ್ಟೇ ಪ್ರಬಲವಾಗಿ ಇರಲಿ, ಆದರೆ ನಿಮ್ಮ ಶತ್ರುಗಳ ಬಗ್ಗೆ ಮತ್ತು ಅವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಬಳಿ ಆತ್ಮವಿಶ್ವಾಸ ಇದ್ದರೆ ಸಾಕು, ಅವರ ಶಕ್ತಿ ಪ್ರಬಲತೆ ಎಲ್ಲವೂ ಕೂಡ ನಶ್ವರ. ಏಕೆಂದರೆ ಕೊನೆಯವರೆಗೂ ನೀವು ಹೋರಾಡಿ ಗೆಲ್ಲುವ ಶಕ್ತಿಯನ್ನು ಭಗವಂತ ನಿಮಗೆ ಕೊಟ್ಟಿರುತ್ತಾನೆ. ಯಾರು ಒಬ್ಬರಿಗೆ ಹಿಂಸೆ ಮಾಡಿ ಕಷ್ಟ ಕೊಟ್ಟು ಮೆರೆಯುವ ಶತ್ರುಗಳಿಗೆ ಭಗವಂತ ಎಂದಿಗೂ ಬೆಂಬಲ ಕೊಡಲಾರ. ಹಾಗಾಗಿ ನಿಮ್ಮ ಶತ್ರುಗಳ ಮುಂದೆ ನಾನು ಸೋತು ಹೋದೆ, ಅವನಿಗಿಂತ ನಾನು ಪ್ರಬಲವಾಗಿ ಇಲ್ಲ, ನಾನು ಕೆಳಮಟ್ಟದಲ್ಲಿ ಇದ್ದೇನೆ, ಹೇಗೆ ಸಾಧ್ಯ ಇವನ ಮುಂದೆ ನಾನು ಗೆಲ್ಲಲು ಎಂದು ಯೋಚನೆ ಏಕೆ ಮಾಡುತ್ತೀರಿ? ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದಲ್ಲ ಒಂದು ದಿನ ಸಿಗುವಂತಹ ಯಶಸ್ಸಿಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ ಯಶಸ್ಸು ಸಿಗಬೇಕಾದ್ರೆ ನಾವು ನಮ್ಮ ಆತ್ಮವಿಶ್ವಾಸನ ಯಾವಾಗಲೂ ದೃಢವಾಗಿ ಇಟ್ಕೋಬೇಕು. ಶತ್ರುಗಳ ಮುಂದೆ ನಾವು ಸೋಲ್ಬಾರ್ದು ಅಂತಂದರೆ ನಮ್ಮ ಆತ್ಮವಿಶ್ವಾಸ ಯಾವಾಗಲೂ ಶಕ್ತಿಯುತವಾಗಿ ಇರಬೇಕು. ಆ ಆತ್ಮವಿಶ್ವಾಸದಿಂದಲೇ ನಾವು ಅವರಿಗೆ ಉತ್ತರ ಕೊಡಬೇಕು. ಆಗ ಮಾತ್ರ ಸಾಧ್ಯ ಆಗತ್ತೆ ನಾವು ನಮ್ಮ ಶತ್ರುಗಳ ಮುಂದೆ ಸೋಲ್ದೇ ಇರೋದಕ್ಕೆ, ಹಾಗೂ ಅವ್ರ ಮುಂದೆ ನಾವು ಕೆಳಮಟ್ಟಕ್ಕೆ ಹೋಗದೆ ಇರೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನಮಗೆ ಧೈರ್ಯ ಬರೋದೇ ನಮ್ಮ ಆತ್ಮವಿಶ್ವಾಸ ದೃಢವಾಗಿ ಇದ್ದಾಗ. ಹಾಗಾಗಿ ಈ ಒಂದು ಮಾತನ್ನು ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅಳವಡಿಸ್ಕೊಳ್ಳಿ. ನಾನು ನಮ್ಮ ಶತ್ರು ಮುಂದೆ ಯಾವುದೇ ಕಾರಣಕ್ಕೂ ಸೋಲಬಾರ್ದು, ಅವನ ಮುಂದೆ ಇನ್ನೂ ಚೆನ್ನಾಗಿ ಬದುಕಬೇಕು, ಅವಳ ಮುಂದೆ ನಾನು ಇನ್ನೂ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅನ್ನೋ ಛಲ ಹುಟ್ಟಬೇಕು. ಆ ಛಲ ಹುಟ್ಟಬೇಕಾದ್ರೆ ನೀವು ನಿಮ್ಮ ಆತ್ಮವಿಶ್ವಾಸನ ಬದಲಾಯಿಸ್ಕೋಬೇಕು. ನೀವು ನನ್ನ ಹತ್ರ ಏನೂ ಇಲ್ಲ, ನನಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಅವನಿಗಿಂತ ನಾನು ಬಡವ, ಹಾಗೆ ಹೀಗೆ ಅಂತ ಹೇಳಿ ನೀವು ನಿಮ್ಮನ್ನೇ ನೀವು ನೆಗೆಟಿವಿಟಿ ಮಾಡ್ಕೊಳ್ತಾ ಹೋದರೆ ನೀವು ಮುಂದೆ ಬರೋದಕ್ಕೆ ಆಗಲ್ಲ. ನೆಗೆಟಿವಿಟಿ ಅಂದರೆ ಏನು? ನಮ್ಮ ಆತ್ಮಬಲದ ಬಗ್ಗೆ ನಾವೇ ಅವಮಾನ ಮಾಡಿಕೊಳ್ಳೋದು. ಹಾಗಾಗಿ ನಮ್ಮ ಬಗ್ಗೆ ನಾವು ನಂಬಿಕೆ ಇಟ್ಕೊಂಡಾಗ ನಾವು ಎಂತಹ ಶತ್ರುಗಳೇ ಎದುರುಗಡೆ ಬಂದ್ರೂ ಅವ್ರನ್ನ ಎದುರಿಸಿ ಮುಂದೆ ಹೋಗ್ಬೋದು. ವೈರಿಗಳೇ ಅಷ್ಟು ಪ್ರಬಲವಾಗಿ ಇರುವಾಗ ಇನ್ನು ನಾವು ಒಳ್ಳೆಯವರು, ಮತ್ತು ನಮಗೆ ಜೀವನದಲ್ಲಿ ಯಾರಿಗೂ ಹಿಂಸೆ ಕೊಟ್ಟು ನೋವು ಮಾಡಿ ಮೋಸ ಮಾಡಿ ಮುಂದೆ ಬಂದಿರೋರಲ್ಲ, ನಾವು ಒಳ್ಳೆಯದನ್ನೇ ಮಾಡಿ ಜೀವನ ಮಾಡ್ತಿರೋರು. ಇನ್ನು ಆ ವೈರಿಗಳ ಮುಂದೆ ನಾವು ಹೇಗೆ ಖುಷಿಯಾಗಿರಬಹುದು, ಮತ್ತು ನಾವು ಇನ್ನೂ ಹೇಗೆ ಹೆಚ್ಚು ಸಾಮರ್ಥ್ಯಯುತವಾಗಿ ನಾವು ಬದುಕಬಹುದು ಅನ್ನೋದನ್ನು ಒಂದು ಸಾರಿ ನೀವು ಯೋಚನೆ ಮಾಡಿದಾಗ ನಿಮಗೆ ಅರ್ಥ ಆಗತ್ತೆ. ಹೌದು, ನನ್ನ ಆತ್ಮವಿಶ್ವಾಸ, ನನ್ನ ಮನಸ್ಸನ್ನು ನಾನು ದೃಢವಾಗಿ ಇಟ್ಕೊಂಡಾಗ ಎಂಥದೇ ವೈರಿ ಅಥವಾ ಶತ್ರುಗಳು ಬಂದರೂ ನಾನು ಗೆದ್ದು ನಿಲ್ಲಬಹುದು ಅಂತ ಹೇಳಿ ನಿಮಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಹಾಗೂ ಯಾವತ್ತೇ ಆಗಲಿ ಸೋಲನ್ನು ನಿಮ್ಮ ಶತ್ರುಗಳ ಮುಂದೆ ಒಪ್ಕೋಬೇಡಿ, ಹೋರಾಡ್ತಾನೆ ಇರಿ. ಹೋರಾಡಿ ಹೋರಾಡಿ, ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಒಂದು ಸಾಧನೆ ನಿಮಗೆ ಯಶಸ್ಸು ಕೊಡೋವರೆಗೂ ಹೋರಾಟ ನಡೆಸ್ತಾ ಇರಿ. ಆಗ ಗೆಲುವು ಒಂದಲ್ಲ ಒಂದು ದಿನ ಸಿಗತ್ತೆ, ಹಾಗೂ ನಿಮ್ಮ ಶತ್ರುಗಳ ಮುಂದೆ ನೀವು ಗೆದ್ದೇ ಗೆಲ್ತೀರ. ಆ ದಿನ ನಿಶ್ಚಯವಾಗೋದು ನಿಮ್ಮ ಆತ್ಮಬಲ, ಆತ್ಮವಿಶ್ವಾಸ ಮತ್ತು ಮನಸ್ಸಾಕ್ಷಿ ದೃಢವಾಗಿ ಇದ್ದಾಗ ಮಾತ್ರ. ಹಾಗಾಗಿ ಧೈರ್ಯವಾಗಿ ಇರಿ, ಯಾವತ್ತೂ ಸೋಲನ್ನು ಒಪ್ಕೋಬೇಡಿ. ಏನಂತೀರಾ? ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.